ಒಬ್ಬ ಯೋಗಿ ಭಸ್ಮ ಅಥವಾ ವಿಭೂತಿಯನ್ನು ಉಪಯೋಗಿಸಿದಾಗ ವಿಭೂತಿ ಅಂದರೆ ವಿಭೂತಿ ಪದದ ಅರ್ಥ ಏನು ಅಂದರೆ ಒಬ್ಬ ಸಿದ್ಧಿ ಪಡೆದ ವ್ಯಕ್ತಿ ಅಂತ ಒಂದು ನಿರ್ದಿಷ್ಟ ಸಾಮರ್ಥ್ಯನ ತಲುಪಿದರೆ ವಿಭೂತಿ ಅಂತೀವಿ ಒಂದು ನಿರ್ದಿಷ್ಟ ಸಾಮರ್ಥ್ಯನ ಪಡೆದಂಥ ಭಸ್ಮನ ವಿಭೂತಿ ಅಂತೀವಿ ವಿಭೂತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಯೋಗಿಗಳು ಯಾವಾಗಲೂ ಸ್ಮಶಾನ ಭೂಮಿಯ ವಿಭೂತಿಯನ್ನು ಉಪಯೋಗಿಸ್ತಾರೆ ನೀವು ಕೇಳಿರೋ ಕಥೆಗಳಲ್ಲೆಲ್ಲ ಆದಿಯೋಗಿ ಯಾವಾಗಲೂ ಹೇಗೆ ಸ್ಮಶಾನದಲ್ಲಿ ಇರ್ತಾ ಇದ್ದ ಅನ್ನೋ ಕಥೆಗಳು ಯಾಕಂದರೆ ನೀವು ಹೆದರದಾಕಿ ಕಾಣುತ್ತೆ ಇಲ್ವಾ ಚೆನ್ನಾಗಿದ್ದೀರಾ ತಾನೇ ಸ್ಮಶಾನ ಓಕೆ ಅಲ್ವಾ ನಾವೆಲ್ಲರೂ ಒಂದಿನ ಆ ಸೇವೆನೇ ಉಪಯೋಗಿಸ್ತೀವಿ ಸರಿನಾ ನೀವು ಹೋಟೆಲ್ಗೆ ಹೋಗದಿರ್ಬೋದು ಡಿಸ್ಕೋಗೆ ಹೋಗದಿರ್ಬೋದು ಗಾಲ್ಫ್ ಆಡೋಕ್ಕೆ ಹೋಗದೆ ಇರ್ಬೋದು ಆದರೆ ನಾವೆಲ್ಲ ಒಂದು ದಿನ ಆ ಸೇವೆಯನ್ನು ಬಾಳಿಸ್ತೀವಿ ಹೌದು ತಾನೆ ಹೌದಾ ಉಳಿದದ್ದನ್ನೆಲ್ಲ ಬೇಕಾಗಿದ್ದರೆ ಮಾತ್ರ ಆದರೆ ಇದನ್ನು ಖಂಡಿತ ಉಪಯೋಗಿಸ್ತೀವಿ ಹೌದು ತಾನೆ ಹೀಗಾಗಿ ಹೆದರುವಂತಹದ್ದು ಏನಿಲ್ಲ ನಾವು ಹೋಗಲೇಬೇಕಾದ ಜಾಗ ಅದು ಹೀಗಾಗಿ ಸುಲಲಿತವಾಗಿ ಹೋಗೋದು ಒಳ್ಳೆಯದು ಹೌದು ತಾನೆ ಹೀಗಾಗಿ ಅವನು ಯಾವ ರೀತಿ ಸ್ಮಶಾನದಲ್ಲೇ ಇರ್ತಾ ಇದ್ದ ಅನ್ನೋ ಕಥೆಗಳು ಯಾವಾಗಲೂ ಸ್ಮಶಾನದಲ್ಲೇ ಇರ್ತಾ ಇದ್ದ ಅಂತಲ್ಲ ಬೆಳಗಿನ ಸ್ನಾನವಾದ ಮೇಲೆ ಅವರು ಅವತ್ತಿಗೆ ಬೇಕಾಗೋ ವಿಭೂತಿ ಹುಡುಕ ಸ್ಮಶಾನಕ್ಕೆ ಹೋಗ್ತಿದ್ದ ಫಾರ್ ಪೀಪಲ್ ಟು ದೇರ್ ಹೌಸಸ್ ಗೃಹಸ್ಥರಿಗೆ ಯಾರು ತಮ್ಮ ಮನೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೋ ಗೃಹಸ್ಥರಿಗೆ ನಾವು ಬೇರೆ ತರಹ ವಿಭೂತಿ ಮಾಡಿದ್ವಿ ಅವರಿಗೆ ಹಸುವಿನ ಸೆಗಣಿಯಿಂದ ಮಾಡಿದ್ವಿ ಅದನ್ನು ಸುಟ್ಟು ವಿಭೂತಿ ಮಾಡಿದ್ವಿ ಇದು ಒಳ್ಳೆಯದು ಅದು ನಿರ್ದಿಷ್ಟ ವಿಷಯಗಳನ್ನು ಮಾಡುತ್ತೆ ನಿಮ್ಮ ಗ್ರಹಿಕೆಯನ್ನು ನಿರ್ದಿಷ್ಟ ರೀತಿಯಲ್ಲಿ ತೆರೆಯುತ್ತೆ ಹೀಗಾಗಿ ನಾವು ಹೇಳಿದ್ವಿ ದೇಹದ ತುಂಬೆಲ್ಲ ಹಚ್ಚಬೇಡಿ ಕೆಲವು ಸ್ಥಳಗಳಲ್ಲಿ ಮಾತ್ರ ಅದು ಕಷ್ಟವಾದರೆ ನಾವು ಭತ್ತದ ಹೊಟ್ಟಿಂದ ಇಲ್ಲಾಂದರೆ ಎಳ್ಳಿನ ಬೀಜದ ಭಸ್ಮ ಮಾಡಿದ್ವಿ ಈ ರೀತಿ ನಾವು ಹೆಚ್ಚು ಹೆಚ್ಚಾಗಿ ಸೌಮ್ಯವಾದ ವಸ್ತುಗಳನ್ನು ಉಪಯೋಗಿಸ್ತೀವಿ ಆದರೆ ಆದಿಯೋಗಿ ಬಳಸಿದಾಗ ಅವನು ಸ್ಮಶಾನದ ಭಸ್ಮಾನ ಬಳಸಿದ ಈಗಲೂ ಅನೇಕ ಯೋಗಿಗಳು ಅದನ್ನೇ ಬಳಸ್ತಾರೆ ಆ ಪ್ರಕ್ರಿಯೆಯಲ್ಲಿ ಸರಿಯಾದ ದೀಕ್ಷೆ ಪಡೆಯಿದೆ ಅದರಿಂದ ಏನು ಮಾಡಬೇಕು ಅಂತ ತಿಳಿದೆ ನೀವು ಅದನ್ನು ಮಾಡಬಾರ್ದು ನಿರ್ದಿಷ್ಟ ಸಂಗತಿಗಳು ಆದರೆ ಆಗ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ನಿಮಗೆ ಗೋವಿನ ಸೆಗಣಿ ಅಥವಾ ಭತ್ತದ ಹೊಟ್ಟೆಯಿಂದ ಮಾಡಿದ ವಿಭೂತಿ ಹಚ್ಚಿಕೊಂಡು ಶಕ್ತಿಯುತವಾಗಿರೋ ಸ್ಥಳಕ್ಕೆ ಹೋದರೆ ನಿಮ್ಮ ಹುಬ್ಬಿನ ಮಧ್ಯೆ ಹಚ್ಕೊಂಡು ಇಲ್ಲೊಂದು ಜಾಗ ಇದೆ ನಿಮಗೆ ಈ ಜಾಗ ಸರಿಯಾಗಿ ಗೊತ್ತಿರಬೇಕು ನಿಮ್ಮ ಕಿವಿ ಹಿಂದೆ ಒಂದು ಜಾಗ ಇದೆ ನೀವು ಎರಡೂ ಬದಿಗೆ ಹಚ್ಕೊಂಡ್ರೆ ಮತ್ತು ನಿಮ್ಮ ಗಂಟಲಿನ ಹಳ್ಳದಲ್ಲಿ ನಿಮ್ಮ ಪಕ್ಕೆಲುಬಗಳು ಸೇರೋ ಜಾಗದ ಕೆಳಗಡೆ ನೀವು ಯಾರು ಅನ್ನೋದ್ರ ಸೂಕ್ಷ್ಮ ಅಂಶಗಳು ನಿಮ್ಮ ಗ್ರಹಿಕೆಗೆ ಬರಬೇಕನ್ನೋದೇ ಇದರ ಉದ್ದೇಶ ಈಗ ಒಂದು ಮೂಲಭೂತ ಉದಾಹರಣೆ ಹೇಳಬೇಕು ಅಂದರೆ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಈ ವಿಷಯಗಳಿಗೆ ಪ್ರತಿಕ್ರಿಯಿಸಬೇಡಿ ನೀವೀಗ ಪುರುಷ ಅಂದ್ಕೊಳ್ಳೋಣ ಒಬ್ಬ ಮಹಿಳೆ ಬಂದರೆ ಬರೀ ಕಣ್ಣಲ್ಲ ನಿಮ್ಮ ಪೂರ ದೇಹ ಸ್ಪಂದಿಸುತ್ತೆ ಸರಿ ತಾನೆ ಅದು ಯಾರು ಏನು ಅನ್ನೋದ್ರ ಮೇಲೆ ಅವಲಂಬಿಸಿದೆ ಈಗ ನೀವು ಅವಳನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ನೋಡಿದರೆ ನಿಮಗೆ ಅವಳು ನಿಮ್ಮ ತಾಯಿ ಅನ್ನಿಸಬಹುದು ನೀವೇ ಅವಳನ್ನು ಇನ್ನೊಂದು ತರಹ ನೋಡಿದರೆ ಅವಳ ಕಡೆ ಲೈಂಗಿಕವಾಗಿ ಆಕರ್ಷಿತರಾಗಬಹುದು ಇನ್ನೊಂದು ತರಹ ನೋಡಿದರೆ ಜಿಗುಪ್ಸೆ ಆಗಬಹುದು ಯಾಕಂದರೆ ಅದು ನಿಮಗೆ ಏನೋ ನೆನಪಿಸುತ್ತೆ ನೆನಪು ಮನಸ್ಸಿನಲ್ಲಿ ಇರಬೇಕೆಂದಿಲ್ಲ ಅದು ದೇಹದ ತುಂಬ ಇದೆ ನೀವೀಗ ರಸ್ತೆಯಲ್ಲಿ ನಡೀತಾ ಇದ್ದೀರಾ ಈ ಎಲ್ಲ ವಿಷಯಗಳಲ್ಲಿ ಸಿಕ್ಕಾಕ್ಕೊಳ್ಳೋದು ಬೇಡ ನೀವೇನನ್ನು ನೋಡಿದರೂ ಅದನ್ನು ಸಾಧ್ಯವಾದಷ್ಟು ಅತ್ಯುನ್ನತ ರೀತಿಯಲ್ಲಿ ಸ್ವೀಕರಿಸಬೇಕು ಹೀಗಾಗಿ ಆ ಅಂಗಗಳನ್ನು ಸೂಕ್ಷ್ಮ ಮಾಡೋಕ್ಕೆ ನೀವು ವಿಭೂತಿ ಹಚ್ಚುತ್ತೀರಿ ಆದ್ದರಿಂದ ನಿಮ್ಮ ಗ್ರಹಿಸುವಿಕೆ ಜೀವನದ ಉನ್ನತ ಆಯಾಮದಲ್ಲಿರುತ್ತೆ ಜೀವನದ ಕೆಳಮಟ್ಟದ ಆಯಾಮದಲ್ಲಿರಲ್ಲ ನಾನು ಕೆಳಮಟ್ಟದ ಆಯಾಮ ಅಂದಾಗ ನಾನು ಶ್ರೇಣಿ ವ್ಯವಸ್ಥೆ ಪ್ರಕಾರ ಮೇಲೆ ಕೆಳಗೆ ಅಂತ ಮಾತಾಡ್ತಾ ಇಲ್ಲ ನಾನು ಹೇಳ್ತಿರೋದು ಭೌತಿಕವಾಗಿ ನಿಮ್ಮ ದೇಹದಲ್ಲಿ ಕೆಳಗಡೆದು ತಾನೇ ಇದು ನೀತಿಶಾಸ್ತ್ರದ ಪ್ರಶ್ನೆ ಅಲ್ಲ ಇದು ಸರಿ ತಪ್ಪುಗಳ ಪ್ರಶ್ನೆ ಅಲ್ಲ ಇದು ಬಂಧನಗಳಲ್ಲಿ ಸಿಲುಕೋ ಪ್ರಶ್ನೆಯಾಗಿದೆ ನಿಮ್ಮೊಳಗಿನ ಮೇಲ್ಮಟ್ಟದ ಆಯಾಮದಿಂದ ನೀವು ಸ್ವೀಕರಿಸಿದರೆ ನೀವು ಬಂಧನಗಳಲ್ಲಿ ಸಿಕ್ಕಾಕ್ಕೊಳ್ಳಲ್ಲ ಅದನ್ನೇ ಕೆಳಮಟ್ಟದ ಆಯಾಮಗಳಿಂದ ಸ್ವೀಕರಿಸಿದರೆ ಅದೇ ವಿಷಯ ಬಂಧನವಾಗುತ್ತೆ ಯಾಕಂದರೆ ನೀವು ನಿಮ್ಮ ವಿಮೋಚನೆ ಕಡೆ ಸಾಗೋ ಸ್ಥಳದಲ್ಲಿ ಇರೋದಕ್ಕೆ ಬಯಸ್ತೀರ ಬಂಧನಗಳಲ್ಲಿ ಸಿಕ್ಕಾಕೊಳ್ಳೋ ಕಡೆ ಅಲ್ಲ ನಿಮ್ಮ ದೇಹದ ಮೇಲ್ಮಟ್ಟದ ಅಂಶಗಳನ್ನು ಹೆಚ್ಚು ಗ್ರಹಣಶೀಲ ಮಾಡಬೇಕು ಎಲ್ಲ ಮಹಿಳೆಯರು ಕೂಡ ನಿಮಗೆ ಗೊತ್ತಲ್ಲ ಭಾರತೀಯ ಮಹಿಳೆಯರು ಕೆಂಪು ಕುಂಕುಮಾನ ಗ್ರಹಣಶೀಲತೆ ಹೆಚ್ಚಿಸಲಿಕ್ಕೆ ಬಳಸಬೇಕು ಇಲ್ಲಿ ಬೇರೆ ಕಡೆ ಅಲ್ಲ ದೇಹದ ಬೇರೆ ಭಾಗ ಸ್ವೀಕರಿಸಿದರೆ ಅದು ಮತ್ತೊಂದು ರೀತಿಯಲ್ಲಿ ಸ್ಪಂದಿಸುತ್ತೆ ಇಲ್ಲಿ ಸ್ವೀಕರಿಸಿದರೆ ಅದು ಬೇರೆ ರೀತಿಯಲ್ಲೇ ಸ್ಪಂದಿಸುತ್ತೆ ಅವರು ಅರಿಶಿನದಿಂದ ಮಾಡಿದ ಕುಂಕುಮ ಬಳಸ್ತಿರಬೇಕು ಈಗ ಅವರು ಪ್ಲಾಸ್ಟಿಕ್ ಕುಂಕುಮ ಹಚ್ಕೋತಾ ಇದ್ದಾರೆ ಅದು ಸೀಲ್ ಆಗಿದ್ದನ್ನು ಖಚಿತಪಡಿಸ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ನೀವು ಹಚ್ಕೋಬೇಕಾದ ಕುಂಕುಮ ಅರಿಶಿಣದಿಂದ ಮಾಡಿರ್ತಾರೆ ಇದು ನಿಮಗೆ ಗೊತ್ತಾ ಆದರೆ ಈಗ ರಾಸಾಯನಿಕ ಪೌಡರ್ ಹಚ್ಕೊಳ್ತಾ ಇದ್ದಾರೆ ಅಥವಾ ಹೆಚ್ಚಿನವರು ಪ್ಲಾಸ್ಟಿಕ್ ತುಂಡಿನಿಂದ ಸೀಲ್ ಮಾಡ್ತಾ ಇದ್ದಾರೆ ಅದು ಬ್ಯಾಂಡೇಡ್ ಬಣ್ಣದ ಬ್ಯಾಂಡೇಡ್ ನಿಮ್ಮ ಹಣೆ ಮೇಲೆ ಹಚ್ಕೋಬಹುದು ಉದ್ದೇಶ ಏನಂದರೆ ಗ್ರಹಿಕೆ ನಿಮ್ಮ ಉನ್ನತ ಮಟ್ಟದ ಕೇಂದ್ರ ಬಿಂದುವಿನಲ್ಲಿ ಆಗಬೇಕು ಬಿಕಾಸ್ ಹಾವ್ ಯು ರಿಸೀವ್ ಸಮಥಿಂಗ್ ಡಿಟರ್ಮಿನ್ಸ್ ದ ನೇಚರ್ ಆಫ್ ಯುರ್ ಲೈಫ್ ನೀವು ಹೇಗೆ ಸ್ವೀಕಾರ ಮಾಡ್ತೀರೋ ಅನ್ನೋದು ನಿಮ್ಮ ಜೀವನದ ಸ್ವರೂಪಾನ ನಿರ್ಧರಿಸುತ್ತೆ ನೀವೇನನ್ನು ಸ್ವೀಕಾರ ಮಾಡ್ತೀರೋ ಅನ್ನೋದು ಮುಖ್ಯ ಆದರೆ ಹೇಗೆ ಸ್ವೀಕಾರ ಮಾಡ್ತೀರಿ ಅನ್ನೋದು ಅತ್ಯಂತ ಮುಖ್ಯ ಜೀವನದ ವಿಷಾನ ನೀವು ಅನೇಕ ರೀತಿಯಲ್ಲಿ ಪಡಿಬಹುದು ನೀವೆಲ್ಲೋ ಹೋದ್ರಿ ನೀವು ಯಾರಿಗಾದರೂ ಅಥವಾ ಯಾವುದಕ್ಕಾದರೂ ಯಾವ ರೀತಿ ಪ್ರತಿಕ್ರಿಯಿಸಿದ್ರಿ ಅನ್ನೋದು ನಿಮ್ಮ ಜೀವನನ ರೂಪಿಸ್ಬೋದು ಅಥವಾ ಮುರಿಬಹುದು ಹೌದು ತಾನೆ ಹೆಚ್ಚಿನ ಸಮಯ ನೀವು ಯಾವ ರೀತಿಯ ಒಬ್ಬ ವ್ಯಕ್ತಿಗೆ ಅಥವಾ ಸನ್ನಿವೇಶಕ್ಕೆ ಪ್ರತಿಸ್ಪಂದಿಸ್ತೀರಿ ಅನ್ನೋದು ನಿಮ್ಮ ಜೀವನವನ್ನು ರೂಪಿಸಬಹುದು ಅಥವಾ ಮುರಿಬಹುದು ಕೆಲವು ಜನ ರೂಪಿಸ್ತಾರೆ ಕೆಲವು ಜನ ಮುರಿತಾರೆ ಹೌದು ತಾನೆ ಹೀಗಾಗಿ ಮೇಲ್ಮಟ್ಟದ ಆಯಾಮಗಳನ್ನು ಹೆಚ್ಚು ಗ್ರಹಣಶೀಲ ಮಾಡಿ ಸ್ವಲ್ಪ ನಿಯಂತ್ರಣ ಸಾಧಿಸಿ ದೇಹದ ಕೆಳಗಿನ ಭಾಗದ ಆಯಾಮಗಳು ಪ್ರತಿಕ್ರಿಯಾಶೀಲವಾಗಿವೆ ಇವು ಪ್ರತಿಕ್ರಿಯೆ ಮಾಡುತ್ತವೆ ಇದು ಪ್ರತಿಸ್ಪಂದನೆ ಇದು ಯೋಚಿಸದೆ ಪ್ರತಿಕ್ರಿಯೆ ಮಾಡೋದ್ರ ಬದಲು ವಿವೇಚನೆಯಿಂದ ಪ್ರತಿಸ್ಪಂದಿಸೋಕೆ ನಿಮಗೆ ಅವಕಾಶ ಕೊಡುತ್ತೆ ನೀವು ಸುಮ್ಮನೆ ಪ್ರತಿಕ್ರಿಯಿಸೋದ್ರಿಂದ ಗುಲಾಮರಾಗ್ತೀರಿ ಬಹಳ ವಿಷಯಗಳಲ್ಲಿ ಸಿಕ್ಕಾಕೊಳ್ತೀರಿ ಪ್ರತಿಸ್ಪಂದಿಸಿದಾಗ ನೀವು ಜೀವನನ ಆಯ್ಕೆಯಿಂದ ಬದುಕುತ್ತೀರಿ